ವ್ಯಕ್ತಿಯೊಬ್ಬನನ್ನ ಲಾಕಪ್ ಡೆತ್ ಮಾಡಿರೋ ಆರೋಪ ಸಂಬಂಧ ಆಕ್ರೋಶಿತರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿರುವ ಘಟನೆ ಗದಗದಲ್ಲಿ ನಡೆದಿದೆ. ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮೃತರ ಸಂಬಂಧಿಕರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಪ್ಪ ಗಾಣಗೇರ ಅನ್ನುವ ವ್ಯಕ್ತಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಾ ಇದ್ದ ಅಂತ ಲಕ್ಷ್ಮೇಶ್ವರ ಪೊಲೀಸರು ಕಳೆದ ರಾತ್ರಿ ವಿಚಾರಣೆಗೆ ಕರೆತಂದಿದ್ದರು. ವಿಚಾರಣೆ ವೇಳೆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರೇ ಹಲ್ಲೆ ಮಾಡಿ ಸಾಯಿಸಿದ್ದಾರೆ ಅಂತ ಆರೋಪಿಸಿ ಶಿರಹಟ್ಟಿಯ ಬಟ್ಟೂರು ಗ್ರಾಮಸ್ಥರು ಮತ್ತು ಕುಟುಂಬದವರು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಮತ್ತು ವಾಹನದ ಬೈಕ್ಗಳನ್ನು ಸುತ್ತು ಹಾಕಿದ್ದಾರೆ. ಇನ್ನು ಠಾಣೆಯ ಮುಂದೆ ಮೃತನ ಶವ ಇಟ್ಟು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನೂರ್ ಅಹಮದ್. ನೂರ್, ಏನು ಶಿವಪ್ಪ ಅನ್ನೋರು ಸಾವನ್ನಪ್ಪಿದ್ದಾರೆ, ಅವ್ರಿಗೆ ಏನಾದ್ರೂ ಕಾಯಿಲೆ ಇತ್ತ ಅಥವಾ ಪೊಲೀಸರ ಹಲ್ಲೆಯಿಂದಾನೇ ಸಾವನ್ನಪ್ಪಿದ್ದ, ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಅಲ್ಲಿ? ರೂಪಾಯಿ ಈಗಾಗಲೇ ಹೇಳಿದ ಹಾಗೆ ಅವ್ರಿಗೆ ಕಾಯಿಲೆ ಸಂಬಂಧಪಟ್ಟಂತ ಯಾವುದೇ ರೀತಿಯಿಂದ ಕಾಯಿಲೆ ಇರಲಿಲ್ಲ ಅನ್ನುವಂಥದ್ದು ಕುಟುಂಬದ ವಾದ. ಆದ್ರೆ ನಿನ್ನೆ ಏನು ಅಕ್ರಮವಾಗಿ ಮರಳು ಸಾಗಣೆ ಮಾಡ್ತಾ ಇದ್ದ ಅನ್ನುವಂತ ಆರೋಪದ ಮೇಲೆ ಪೊಲೀಸರು ಹಿಗ್ಗಾಮುಗ್ಗ ತಳಿಸಿದ್ರ ಪರಿಣಾಮವಾಗಿ ಅವನು ಸಾವನ್ನಪ್ಪಿದ್ದಾನೆ ಅನ್ನುವಂತ ಸ್ಪಷ್ಟವಾಗಿರುವಂತ ಆರೋಪ ಆ ಕುಟುಂಬಸ್ಥರದಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳಕ್ಕೆ ನನ್ನ ಮಗನ ಸಾವಿಗೆ ಕಾರಣ ಆಗಿರುವಂತಹ PSI ಸ್ಥಳಕ್ಕೆ ಆಗಮಿಸಬೇಕು ಅಂತೇಳಿ ಅವರ ತಂದೆ ಮತ್ತು ತಾಯಿ ಸೇರಿದಂತೆ ಇಡೀ ಕುಟುಂಬಸ್ಥರು ಪಟ್ಟು ಹಿಡಿದು ಪೊಲೀಸ್ ಠಾಣೆಯಲ್ಲಿ ಶವವನ್ನ ಇಟ್ಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಒಟ್ಟಿನಲ್ಲಿ ಒಂದು ಹಂತಕ್ಕೆ ಶವದೊಂದಿಗೆ ಪೊಲೀಸ್ ಠಾಣೆಯ ಒಳಗೆ ನುಗ್ಗಲು ಪ್ರತಿಭಟನಾಕಾರರು ಏನು ಯತ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ತಡೆಯೋದಕ್ಕೂ ಕೂಡ ಮುಂದಾಗಿದ್ರು. ಪೊಲೀಸರು ತಮ್ಮ ಏನು ಅವ್ರನ್ನ ತಡೆಯೋದಕ್ಕೆ ಮುಂದಾದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತೀವ್ರ ವಾಗ್ವಾದ ಕೂಡ ಉಂಟಾಯಿತು. ಒಟ್ಟಿನಲ್ಲಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಒಂದು ಉದ್ವಿಗ್ನವಾಗಿರುವಂತಹ ವಾತಾವರಣ ಕಂಡು ಬಂದಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಇನ್ನು ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ಸ್ಥಳಕ್ಕೆ ಹಾವೇರಿ SP ವಂಶಿಕೃಷ್ಣ ಮತ್ತು ಈ ಗದಗಿನ AC ಮಂಜುನಾಥ್ ಅವರು, ಹುಬ್ಬಳ್ಳಿ ಧಾರವಾಡ DCP ಜಿನೇಂದ್ರ ಕಣಗಾವಿ ಅನ್ನುವರು ಭೇಟಿ ನೀಡಿದ್ದಾರೆ. ಜೊತೆಗೆ ಈಗಷ್ಟೇ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ರೂಪಾ, ಓಕೆ, ಥ್ಯಾಂಕ್ ಯು ನೂರ್ ಅಹಮದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.